ಶಿಕಾರಿಪುರ ತಾಲೂಕಿನಲ್ಲಿ 25,000 ಕುಟುಂಬಗಳು, ಸೊರಬದಲ್ಲೂ 25,000 ಕುಟುಂಬಗಳಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಈ ರೀತಿಯಾಗಿ ಮಾಜಿ ಸಚಿವ ಕೆಸಿಶ್ವರಪ್ಪ ಶಿವಮೊಗ್ಗದಲ್ಲಿ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಮಲೆನಾಡು ರೈತ ಹೋರಾಟ ಸಮಿತಿಯ ಹೋರಾಟಕ್ಕೆ ನಾನು ಬೆಂಬಲ ನೀಡಿದ್ದೇನೆ, ನಿಮ್ಮ ಪರವಾಗಿ ನಾನು ಇರ್ತೇನೆ ಎಂದು ಈಶ್ವರಪ್ಪ ಹೇಳಿದ್ರು. ದಲಿತರು ಹಿಂದುಳಿದವರು ಯಡಿಯೂರಪ್ಪನವರಿಗೆ ಬೇಡ್ವಾ ಎಂದು ಈಶ್ವರಪ್ಪ ಪ್ರಶ್ನೆ ಮಾಡಿದ್ರು. ನಾನು ಹಿಂದೆ ಅವರ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಆದ್ರೆ ಈ ಚುನಾವಣಾ ಸಂದರ್ಭದಲ್ಲಿ ವಿಶೇಷವಾಗಿ ಶಿಕಾರಿಪುರ ತಾಲೂಕು ಸೊರಬ ತಾಲೂಕನ್ನು ನಾನು ಭೇಟಿ ಮಾಡಿದಾಗ, ಶಿಕಾರಿಪುರ ತಾಲೂಕಲ್ಲೇ 25,000 ಕುಟುಂಬಗಳಿಗೆ ಇನ್ನೂ ಭೂ ಹಕ್ಕು ಗೊತ್ತಿಲ್ಲ. ಅದೇ ರೀತಿ ಸೊರಬದಲ್ಲೂ ಕೂಡ 25,000 ಕುಟುಂಬಕ್ಕೆ ಹೋದಲ್ಲೆಲ್ಲ ಕೂಡ ಆ ಹೆಣ್ಮಕ್ಳು ಕೂಗೋರು, ಸರ್ ಬಗರ್ಗೂ ಮಾಡ್ತಾ ಇದ್ದೀವಿ ಅದನ್ನು ಕೂಡ ಖಾಯ ಮಾಡ್ಕೊಟ್ಟಿಲ್ಲ ಅಂತ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಚುನಾವಣೆ ಲಾಭ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇದನ್ನು ಬಳಸ್ತಾ ಇಲ್ಲ. ಶ್ರೀನಿವಾಸ್ ಅವರು ಅವ್ರ ತಂಡ ಏನು ವಿಶೇಷವಾಗಿ ಇದೊಂದು ಮಲೆನಾಡು ರೈತ ಹೋರಾಟ ಸಮಿತಿ ಮಾಡಿಕೊಂಡು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹೋರಾಟಕ್ಕೆ ಚುನಾವಣೆ ಸಂದರ್ಭದಲ್ಲೂ ನಾನು ಹೇಳ್ತೇನೆ, ಚುನಾವಣೆ ಮುಗಿದ ಮೇಲೂ ಕೂಡ ಈ ಒಂದು ಹೋರಾಟವನ್ನು ಮುಂದುವರಿಸಿ ಯಾರ್ಯಾರು ಈ ಸಂತ್ರಸ್ತರಿದ್ದಾರೆ ಅವರೆಲ್ಲರೂ ಕೂಡ ನ್ಯಾಯ ಕೊಡೋದಕ್ಕಲ್ಲಿ ಖಂಡಿತ ನನ್ನ ಜೊತೆ ಇರ್ತೇನೆ. ಮತ್ತು ಈ ಮಲೆನಾಡು ರೈತ ಹೋರಾಟ ಸಮಿತಿ ಜೊತೆಗೆ ಪೂರ್ಣ ನಾನು ತೊಡ್ಕೊತೇನೆ ಅನ್ನೋ ಅಂಶವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅವ್ರು ಹೇಳಿದ್ರು ಹಿಂದುಳಿದವರಿಗೆ ಅತಿ ಹಿಂದುಳಿದವರಿಗೆ ನ್ಯಾಯ ಸಿಗಬೇಕು ಅನ್ನೋ ಅಂಶ ಬಹಳ ವರ್ಷದಿಂದ ನಡೆದಿದೆ. ಇದೇ ಉದ್ದೇಶಕ್ಕೋಸ್ಕರ ನಾನು ಸಂಗೊಳ್ಳಿ ರಾಯಣ್ಣ ಬರಿಗೆ ಕೂಡ ನಾವು ಮಾಡಿದ್ವಿ. ಇಡೀ ರಾಜ್ಯದಿಂದ ಹಿಂದುಳಿದವರು ದಲಿತರು ವಿಶೇಷವಾಗಿ ದೊಡ್ಡ ಸಂಖ್ಯೆ ಲಕ್ಷಾಂತರ ಜನ ದೊಡ್ಡ ಸಮಾವೇಶದಲ್ಲಿ ಕೂಡ ನಾವು ಕೂಡಲ ಸಂಘಮದಲ್ಲಿ ಮಾಡಿದ್ವಿ. ಆದರೆ ಯಾವುದೇ ಕಾರಣಕ್ಕೆ ಮಾನ್ಯ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷರ ಹತ್ರ ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು, ಇದು ಬೇಡ ನಿಲ್ಲಿಸಿ. ಅಮಿತ್ ಶಾ ದಲ್ಲಿಕರ್ರು ನಮ್ಮ ರಾಷ್ಟ್ರೀಯ ನಾಯಕರುಗಳ ಜೊತೆ 3 ಗಂಟೆ ಚರ್ಚೆ ಮಾಡಿದ್ವಿ. ನೇರವಾಗಿ ಕೇಳಿದೆ, ಯಡಿಯೂರಪ್ಪನವರು ಕೇಳಿದೆ, ಅಮಿತ್ ಶಾ ಅವರು ಕೇಳಿದೆ, ಯಾಕೆ ಬಿಜೆಪಿಗೆ ಹಿಂದುಳಿದವರು ದಲಿತರು ಬೇಡವಾ? ಹೌದು, ಅಮಿತ್ ಶಾ ಕೂಡ ಹೇಳಿದ್ರು ಯಾಕೆ ಯಡಿಯೂರಪ್ಪನೇ ಬೇಡ ಅಂತಿದ್ರು, ಏನ್ ನಿಮ್ಮ ಅಭಿಪ್ರಾಯ? ಒಂದೇ ಉತ್ತರ, ಬೇಡ ಅಷ್ಟೇ. ಆ ಹಿಂದುಳಿದವರು ದಲಿತರಿಗೆ ಆ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಹಾಗೆ ರೀತಿ ಮುಂದುವರೆದಿದ್ರೆ ಇದು ದೊಡ್ಡ ಸಂಘಟನೆ ಆಗ್ತಾ ಇತ್ತು, ನ್ಯಾಯ ಸಿಗ್ತಿತ್ತು, ನ್ಯಾಯ ಸಿಗ್ತಿತ್ತು. ಆದ್ರೆ ಯಡಿಯೂರಪ್ಪನವರು ಬಂದ ತಕ್ಷಣ ಏನು ಕೇಂದ್ರದಲ್ಲಿ ಒಂದು ಮೋಹ, ಹಾಗಾಗಿ ಚೋಡ ಯಾರಂದ್ರು ಅಮಿತ್ ಶಾ ನನ್ನ ಮುಂಚೆ ನನ್ನ ಪಕ್ಷದಲ್ಲಿ ದೊಡ್ಡವ್ರು ಹೇಳಿದ ಮಾತು ಕೇಳಂತ ಅಭ್ಯಾಸ, ಅದನ್ನ ಆಗ್ಲೇನೆ ಮೀರಿದ್ರೆ ಚೆನ್ನಾಗಿತ್ತೇನೋ ಅಂತ ಇವತ್ತು ಅನಿಸ್ತಾ ಇದೆ. ಇರಲಿ, ಅದಾಯ್ತಲ್ಲಿ ಇಲ್ಲಿ ತನಕ ಬಂದಾಯ್ತು. ಆದರೆ ಇವ್ರು ಹೋರಾಟ ಮಾಡ್ತಾ ಇರೋ ಸಂದರ್ಭ ಒಂದು ಅಂಶ ಅವ್ರಿಗೂ ಹೇಳಿದೆ ನಾನು. ವಿಶೇಷವಾಗಿ ನಾನು ಕಂದಾಯ ಸಚಿವನಾದಾಗ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದ ಕಾಯ್ದೆಯನ್ನು ಕೂಡ ಜಾರಿಗೆ ತಂದೆ. ರಾಜ್ಯದಲ್ಲಿ ಸರ್ಕಾರಿ ಭೂಮಿಗಳಲ್ಲಿ ವಾಸ ಮಾಡಿದಂತ ಬಡವರಿಗೆ ಆ ಮನೆಗಳ ಹಕ್ಕುಪತ್ರ ಕೊಡಬೇಕು ಅನ್ನಂತ ಒಂದು ತಿದ್ದುಪಡಿ 94C ಅದಕ್ಕೆ ತಂದೆ. ತರೋಕ್ಕಿಂತ ಮುಂಚೆ ಕಂದಾಯ ಇಲಾಖೆ ಅಧಿಕಾರಿಗಳು ಹೇಳಿದ್ರು ಇದು ಮಾಡಕ್ ಬರೋಲ್ಲ ಸರ್ ಅಂತ. ಯಾಕೆ ಇದು ಅರಣ್ಯ ಇಲಾಖೆ ಒಪ್ಪಲ್ಲ, ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಇಬ್ಬರೂ ಕೂರಿಸೋಣ, ಅರಣ್ಯ ಇಲಾಖೆ ಒಪ್ಪಲಿಲ್ಲ. ಯಾಕೆ ಇದೆ ಇಲ್ಲಿ ಕಾನೂನು ತತ್ವ ಮಾಡಕ್ ಬರೋಲ್ಲ ಸರ್ ಅಂತ. ಅವಾಗ ಕಾನೂನು ಇಲಾಖೆ ಹೇಳುತ್ತೆ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಕಾನೂನು ಇಲಾಖೆ ಅಷ್ಟು ಜನಕ್ಕೆ ಕೂರಿಸಿ ಚರ್ಚೆ ಮಾಡಿದ್ರ ಕೊನೆಗೆ ಸರ್ಕಾರ ಇರೋದು ಬಡವರಿಗೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಕಾನೂನುಗಳನ್ನು ತಿದ್ದುಪಡಿ ಮಾಡಬೇಕಾಗತ್ತೆ. ತಿದ್ದುಪಡಿ ಯಾಕೆ ಮಾಡೋಣ ಅಂತ ಒಂದು ಜೋರಾಗಿ ಕಾನೂನು ಇಲಾಖೆ ಹತ್ರ ಮಾತಾಡಿದಾಗ ನೀವು ನೋಡ್ಕೊಂಡು ಬರಬೇಕು ಕಾನೂನು ತಿದ್ದುಪಡಿ ಮಾಡಬೇಕು ನಾವು ಏನು ತಿದ್ದುಪಡಿ ಬೇಕು ನಿಮಗೆ ಅಂತ ಹೇಳಿದಾಗ ಅವರು
ಕಾನೂನು ಹೇಗೆ ತಿದ್ದುಪಡಿ ಮಾಡಬೇಕು ತಂದಿದ್ದಕ್ಕೋಸ್ಕರ ಇವತ್ತು ಹೆಮ್ಮೆಯಿಂದ ಹೇಳ್ಕೊತೀನಿ. ಆ 94C ಸರ್ಕಾರಿ ಭೂಮಿ ನಿರ್ವಾಸ ಮಾಡ್ತಾರಂತ ಲಕ್ಷಾಂತರ ಬಡವರಿಗೆ ಆ 94C ಕಾನೂನು ತಿದ್ದುಪಡಿ ನಾನು ಕಂದಾಯ ಸಚಿವರಾಗಿ ಮಾಡಿದ್ರಿಂದ ಅಷ್ಟೂ ಜನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆ ಮನೆಗಳಿಗೆ ಹಕ್ಕು ಪತ್ರ ಸಿಕ್ಕಿದೆ. ಇದನ್ನ ಮನೆ ಕಾಗೋದಿ ಮಕ್ಕಳು ಇದನ್ನ ಓದಿ ತಿಳ್ಕೊಂಡು ಪತ್ರಿಕೆಗಳಲ್ಲಿ ಬಿಲ್ ಪಾಸ್ ಆದ ಕೊನೆಗೆ ಆಗ ಹರತಾಳಪ್ಪ ಸಾಗರದ ಶಾಸಕರು ಅವ್ರು ನನಗೆ ಬಂದು ಹೇಳಿದ್ರು, ಸರ್ ನೀವು ಮಾಡಿದಂತ 94C ಅಮೆಂಡ್ಮೆಂಟ್ಗೆ ಕಾಗೋಡು ತಿಮ್ಮಪ್ಪ ಬಹಳ ಸಂತೋಷಪಟ್ಟಿದ್ದಾರೆ, ನಂತರ ನರೇಂದ್ರ ತಿಳಿಸಪ್ಪ ಈಶ್ವರಪ್ಪನಿಗೆ ಅಂತ ಕಾಗೋಡು ತಿಮ್ಮಪ್ಪನವ್ರು ಹೇಳಿದ್ರು. ನಾನು ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತೀನಿ ಅಂತಂದ್ರೆ, ರಾಜಕಾರಣಿಗಳ ಇಚ್ಛಾಶಕ್ತಿ ಇದ್ರೆ ಕಾನೂನು ತಿದ್ದುಪಡಿ ಮಾಡೋದು ಬಡವರು ಸರಿ ಕಾನೂನುಗಳಿರೋದು. ಇವತ್ತು ಏನು ಈ ಮಲ್ನಾಡು ರೈತ ಹೋರಾಟ ಸಮಿತಿ ಹತ್ಕೊಂಡಂತ ಯಾವ ವಿಚಾರಗಳಿದೆ, ಈ ಒಂದು ಈ ರಾಜ್ಯದ ಭೂ ಹಕ್ಕು ಹಕ್ಕಿನ ಸಮಸ್ಯೆ ಇರೋದ್ರ ಬಗ್ಗೆ ತಿದ್ದುಪಡಿ ತರಲಿಕ್ಕೆ ಕೇಂದ್ರಕ್ಕೆ ಇರ್ಬೋದು ರಾಜ್ಯಕ್ಕೆ ಇರ್ಬೋದು ಅವ್ರ ಜೊತೆ ಕೂತು ಚರ್ಚೆ ಮಾಡಬೇಕಂದ್ರೆ ಖಂಡಿತ ನಾನು ಈ ಚುನಾವಣೆಯಲ್ಲಿ ಗೆಲ್ತೀನಿ ಅನ್ನೋ ವಿಶ್ವಾಸ ನನಗಿದೆ. ಗೆದ್ದ ನಂತರ ರಾಜ್ಯ ಸರ್ಕಾರದ ಜವಾಬ್ದಾರಿ, ಕೇಂದ್ರ ಸರ್ಕಾರದ ಜವಾಬ್ದಾರಿ, ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ವಿಶೇಷವಾದ ಸಭೆಗಳು ಮಾಡಿ ಇದಕ್ಕೆ ಹೋರಾಡ್ತಾರೆ. ಮಲ್ನಾಡಿನ ಹೋರಾಟ ಸಮಿತಿ ಇರ್ಬೋದು, ಬೇರೆ ಬೇರೆ ಏನು ಸಮಸ್ಯೆಗಳಿದೆ ಇಂಥವ್ರ ಜೊತೆಗೆ ಅಧಿಕಾರಿಗಳನ್ನ ಕೂರಿಸ್ತಾರೆ, ಕೇಂದ್ರದ ಅಧಿಕಾರಿಗಳ ಜೊತೆ ಕೂರಿಸ್ತಾರೆ, ಕೇಂದ್ರದ ಸಚಿವರನ್ನು ಕೂರಿಸ್ತಾರೆ. ಕೂರಿಸಿ ಇದಾಗೋದಂತಲೂ ನಾನು ಬಿಡಲ್ಲ. ಯಾಕೆಂತಂದ್ರೆ ಇದು ಕಾನೂನು ಮಾಡಿದ್ರೆ ರೈತರಿಗೆ ಅನುಕೂಲ ಮಾಡೋದಕ್ಕೆ ಫಾರೆಸ್ಟ್ ಲ್ಯಾಂಡು ಅದಕ್ಕೋಸ್ಕರ ಕೊಡಕ್ಕೆ ಬರಲ್ಲ ಅಂದಾಗ ಫಾರೆಸ್ಟ್ ಲ್ಯಾಂಡ್ಗಳಲ್ಲಿ ಎಷ್ಟು ಸರ್ಕಾರಿ ಕಟ್ಟಡಗಳು ಕಟ್ಟಿಲ್ಲ, ಎಷ್ಟು ಸರ್ಕಾರಿ ಗೌರ್ಮೆಂಟ್ ಗೆಸ್ಟ್ ಹೌಸ್ಗಳು ಕಟ್ಟಿಲ್ಲ. ಗೆಸ್ಟ್ ಹೌಸ್ ಕಟ್ಟೋದಕ್ಕೆ ಅವ್ರು ಬೇಕಾದಂತ ಅರಣ್ಯ ಇಲಾಖೆ ಅಧಿಕಾರಿಗಳು ಅವಕಾಶ ಮಾಡಿಕೊಡ್ತಾರೆ. ಬಡವ ವಾಸ ಮಾಡೋದಕ್ಕೆ, ಬಡವನ ಜಮೀನನ್ನು ಇವ್ರು ತಗೊಂಡು ಅವ್ನಿಗೆ ಹಕ್ಕು ತಗೊಳ್ಳೋದಕ್ಕೆ ಇವಾಗ ಆಗಲ್ಲ ಅಂತಂದ್ರೆ ಯಾವ ಕಾರಣಕ್ಕೂ ಬಿಡಲ್ಲ.